ಯಾವ ಇಶ್ಯೂನು ಹ್ಯಾಂಡಲ್ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಕೆಎಸ್ಆರ್ಟಿಸಿ ಇರ್ಬೋದು, ಈ ಥಿಯೇಟರ್ಗೆ 50% ಅಂತ ಹೇಳಿರೋದು, ಈ ಜಿಮ್ಗಳನ್ನ ಮುಚ್ಚಿರೋದು, ಎಲ್ಲರ ಪ್ರಾಕ್ಟಿಕಲ್ ಆಗಿ ಇದೆಯಲ್ಲಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಈಗ ಬಸ್ ಅಲ್ಲಿ ಈಗ ಫ್ಲೈಟ್ ಅಲ್ಲಿ ಎಲ್ಲ ನಾವು ಬರ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಎಲ್ಲ ಪಕ್ಕ ಪಕ್ಕನೆ ಕೂತ್ಕೊಂಡು ಬಂದು ಯಾಕೆ ನೀವು ಥಿಯೇಟರ್ ಬ್ಯಾನ್ ಮಾಡ್ತಾ ಇದ್ದೀರಿ? ಇಡೀ ಕಲಾವಿದ್ರಿಗೆ, ಒಬ್ರಿಗಲ್ಲ, ಕಲಾ ಎಂಟೈರ್ ಕಲಾವಿದ್ರಿಗೆ, ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್, ಲೈನ್ ಮ್ಯಾನ್, ಲೈಟ್ ಮ್ಯಾನ್, ಥಿಯೇಟರ್ ಅವರು ಎಲ್ಲರೂ ಸಾಯ್ತಾರೆ. ಬರೀ ಥಿಯೇಟರ್ ಸಿನಿಮಾ ನೋಡೋದು ಎಂಟರ್ಟೈನ್ಮೆಂಟ್ ಅಲ್ಲ, ಎಲ್ಲ ಕಂಪ್ಲೀಟ್ ಇಂಡಸ್ಟ್ರಿನೇ ಹೋಗ್ತಾ ಇದಾರೆ. ಆ ಜಿಮ್ ಏನ್ ಸಮಸ್ಯೆ? ಫ್ಲೈಟ್ ಅಲ್ಲಿ 2 ಗಂಟೆ 3 ಗಂಟೆ 5 ಗಂಟೆ ಟ್ರಾವೆಲ್ ಮಾಡಕ್ಕೆ ಅವಕಾಶ ಕೊಡ್ತಾರಂತೆ ಜೊತೆಲ್ ಕೂತ್ಕೊಂಡು, ಯಾಕಿದು? ಸೊ ಇದು ಇವ್ರೇನ್ ತೀರ್ಮಾನ ಮಾಡ್ತಾ ಇದಾರೆ, ಯಾವ ವಿಚಾರನೂ ಕೂಡ ಸರಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಕೆಎಸ್ಆರ್ಟಿಸಿ ಬೆಳಿಗ್ಗೆನ ಅಷ್ಟೇ ಅವ್ರಿಗೆಲ್ಲ ಹ್ಯಾಂಡಲ್ ಮಾಡಕ್ಕಾಗ್ತಿಲ್ಲ, ಹ್ಯಾಂಡಲ್ ಮಾಡಲಿ ಅವರು. ಇನ್ನು ನೀವು A to Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.